ಇದು ಪರಮಾಶ್ಚರ್ಯ. ಇದಾದ ಮೇಲೆ ನಮಗೆ ಕನ್ಫರ್ಮ್ ಆಗುತ್ತೆ, ನಮಗೆ ಗೊತ್ತಾಗೋಯ್ತು ಅಂತ ಹೇಳಿ ಅವನು ಸ್ವಲ್ಪ ದಿವಸ ಗೋವಾಕ್ಕೆ ಹೋಗುವಂತಹ ಪರಿಸ್ಥಿತಿಯಲ್ಲೂ ಹೋಗ್ತಾನೆ ಆಗ ಬರುವ ಮದ್ದನ ಮತ್ತೊಂದು ಕೇಸು 2013 ಇನ್ಸ್ಪೆಕ್ಟರ್ ಒಬ್ಬಳ ಮಗಳು. ನಿಮ್ಮಲ್ಲಿ ಇನ್ನೊಂದು ಕೇಸ್ ಬರುತ್ತೆ 2014 13-14 ಇಟ್ಕೊಳ್ಳುವ, ಅದನ್ನು ಇನ್ಸ್ಪೆಕ್ಟರ್ ಮಗಳು, ಸಬ್ ಇನ್ಸ್ಪೆಕ್ಟರ್ ಮಗಳು, ಅದು ಇದೆಯಲ್ಲ, ಇಲ್ಲೇನೇ ಇದೆ ನಮ್ಮಲ್ಲಿ ಫೈಲ್, ಎಲ್ಲವೂ ಫೈಲ್ ಅಲ್ಲಿ ಇದೆ. ಸ್ಯಾಂಡ್ರು ರವಿಗೆ ಗೃಹಿಣಿಯ ಮೇಲೆ ಬ್ಲಾಕ್ ಮೇಲ್, ಇದು 2016. ಅದಕ್ಕೂ ಹಿಂದೆನೆ ಬ್ಲಾಕ್ ಮೇಲ್ ಎಲ್ಲ ಮಾಡಿರ್ತಾರೆ, 2014 ಇಂದಾನೆ ನಡೀತಾ ಇರುತ್ತೆ. ಇವರು ಟೈಮ್ ತಗೊಂಡೇ ಬಂದಂತವ್ರು ನಮ್ಮಲ್ಲಿಗೆ. ಆ ಪಪ್ಪ ಅವರು ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಕೂಡ ಕೈ ಕೈ ಇಸ್ಕೊಳ್ಳೋಂಗೆ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಯಾವ ತರ ಬ್ಲಾಕ್ ಮೇಲ್ ಮಾಡಿರ್ತಾನೆ ಪೊಲೀಸ್ ಇಲಾಖೆ ಅವರಿಗೆ, ಇವನನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಮಹಾನಿರ್ದೇಶಕರಿಗೆ ಬರೆಯೋದು ಹೇಳು, ಯಾವಾಗ 2016, 2016 ವಿತ್ ಸೀಲ್, ಏನು ಮೊದಲನೇ ವಿಷಯದಲ್ಲಿ ಮೊದಲನೇ ಡೈಲಾಗ್ ಬರೀತಾಳೆ ಸರ್, ವೈಶ್ಯವಾಟಕ್ಕೆ ಜಾಲ ನಡೆಸುವ ಕೆ ಎಸ್ ಮಂಜುನಾಥ್ ಆಲಿಯ ಸ್ಯಾಂಡ್ರೋ ರವಿಯ ದೌರ್ಜನ್ಯದಿಂದ ನನ್ನನ್ನು ಕಾಪಾಡಿ ಕಾಪಾಡಿ, ಆತನ ವಿರುದ್ಧ ಕ್ರಮ ಜರುಗಿಸಲು ವಿನಂತಿಸುತ್ತೇನೆ. ನನ್ನನ್ನ ಒಬ್ಬ ಇನ್ಸ್ಪೆಕ್ಟರ್ ಮಗಳನ್ನ ಯಾವ ರೀತಿ ಮಾರ್ಕೆಟ್ ಮಾಡದ, ಮಾರ್ಕೆಟ್ ಮಾಡ್ತಿದ್ದಾನೆ, ನಾನು ಬ್ಲಾಕ್ ಮೇಲ್ಗೆ ಒಳಗಾಗಿದ್ದೇನೆ. ಆಮೇಲೆ 2012 ಇದೇ ವ್ಯಕ್ತಿಯ ವಿರುದ್ಧ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಬಳಸ್ಕೊಂಡು ಹೆಗಡದೇವನ ಕೋಟೆಯಲ್ಲಿ ನಿಯಾಜ್ ಅನ್ನೋ ವ್ಯಕ್ತಿಯ ಹೆಸರಲ್ಲಿ ಸೇಮ್ ಈ ಹುಡುಗಿಗೆ ಹೆಂಗ್ ಮಾಡಿದ್ದಾನೆ, ಹಂಗೆ ಜಾತಿ ನಿಂದನೆ ಕೇಸ್ ಅನ್ನ ಇವಳ ಮೇಲೆ ಹಾಕ್ತಾರೆ. ಸಬ್ ಇನ್ಸ್ಪೆಕ್ಟರ್ ಮೇಲೆ, ಸಬ್ ಇನ್ಸ್ಪೆಕ್ಟರ್ ಮೇಲಲ್ಲ, ಈ ಹುಡುಗಿಯ ಮೇಲೆ, ಮಗಳ ಮೇಲೆ, ಇವಳ ಮೇಲೆ. ಈ ಪೊಲೀಸ್ ಇವಳಿಗೆ ಸಹಕಾರ ಕೊಡ್ಲಿಲ್ಲ ಅಂದ್ರೆ, ಸ್ಪಷ್ಟವಾಗಿದೆ ಸರ್, ಸಹಕಾರ ಕೊಡ್ಲಿಲ್ಲ ಅಂದ್ರೆ, ನೀನು ನಾವ್ ಹೇಳಿದ ಹಾಗೆ ಅಧಿಕಾರಿಗಳೊಟ್ಟಿಗೆ ಮಲಗ್ಲಿಲ್ಲ ಅಂದ್ರೆ, ನೀನನ್ನ ನಾನು ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಬೆದರಿಕೆ ಹಾಕಿ ಇವಳನ್ನ ಬಲಿ ತಗೊಳ್ತಾರೆ. ಇದು ಎಫ್ಐಆರ್, ಈ ವಿಚಾರ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ನೀವು ಎಂಟ್ರಿ ಆದ್ಮೇಲೆ ಆಗುತ್ತಾ, ಅಲ್ಲ ಮಹಾನಿರ್ದೇಶಕರಿಗೆ ಪತ್ರ ಬರೆದ ಆ ಪತ್ರದ ಮೇಲೆ ಆಗುತ್ತೆ ಎಫ್ಐಆರ್? ಹುಡುಗಿಯ ಅಗೇನ್ಸ್ಟ್ ಆಗುವಂತದ್ದು ಎಫ್ಐಆರ್ ಆಗುತ್ತೆ ಸರ್, ಸ್ಯಾಂಡ್ರೋ ರವಿ ಮೇಲೆ, ಅಲ್ಲೊಂದು ಬೆಂಗಳೂರಲ್ಲಿ, ಬೆಂಗಳೂರಲ್ಲಿ ಇವರಪ್ಪ ಕೊಡ್ತಾನೆ, ಆದ್ರೆ ಅರೆಸ್ಟ್ ಮಾಡಲ್ಲ. ನನ್ನ ಮೇಲೆ ಕೊಡ್ತೀಯಾ ನೀನು, ನಿನಗೆ ಮಾಡ್ತೀನಿ ತಡಿ ಅಂತ ಹೇಳಿ ಧಾರವಾಡದಲ್ಲಿ ಅವರು ವಾಸ ಇರ್ತಾರೆ, ಎಲ್ಲ ಇದೆ ಇಲ್ಲಿ, ಧಾರವಾಡದಲ್ಲಿ ವಾಸ ಇರ್ತಾರೆ. ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಗಾಂಜಾ ಮಾರ್ತಿದ್ಲು ಮತ್ತೆ ಜಾತಿ ನಿನ್ನೆ ಮಾಡಿದ್ಲು ಅಂತ ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ ಆ ಟೈಮಲ್ಲಿ, ಅರೆಸ್ಟ್ ಮಾಡಿ ಹೇಳಕ ಬಂದ್ ಜೈಲ್ಗೆ. ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ. ನಯಾಜ್ ಅನ್ನೋ ಹೆಸರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.